ಈಗ ಇನ್ನೊಂದು ವರ್ಡ್ ಅದಕ್ಕೆ ಸೇರಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಸಿದ್ರಾಮೋತ್ಸವ ಅಲಿಯಾಸ್ ಅದು ಅಮೃತೋತ್ಸವ ಅಲಿಯಾಸ್ ಅಭಿಮಾನೋತ್ಸವ ಅಲಿಯಾಸ್ ಸಂಭ್ರಮೋತ್ಸವ ಅಲಿಯಾಸ್. ಈಗ ಶಂಕರ್ ಶೆಟ್ಟಿ ಅವರು ಇನ್ನೊಂದು ಹೇಳ್ತಾ ಇದ್ದಾರೆ, ಜನ್ಮದಿನೋತ್ಸವ ಅಂತ ಒಂದು ಸೇರಿಸ್ಕೊಳ್ಳಿ. ಓಕೆ, ಏನು ಸೇರಿಸ್ಕೊಳ್ಳಿ, ಏನು ಬೇಕಾದರೂ. ಆಮೇಲೆ ಒಂದು ಸ್ಪಷ್ಟನೇ, ಯಾರೂ ಕೂಡ ಈ ವಿಚಾರದಲ್ಲಿ ಅವ್ರ ಬರ್ತ್ಡೇ ಆಚರಿಸ್ಕೊಳ್ತಾ ಇರೋದಕ್ಕೆ ಯಾರ ವಿರೋಧವೂ ಕೂಡ ಇಲ್ಲ, ಇನ್ಕ್ಲೂಡಿಂಗ್ ಇಲ್ಲಿರೋದು. ಅವ್ರು ಮಾಡಲಿ, ತಪ್ಪೇನೂ ಇಲ್ಲ. ಅದರಲ್ಲಿ ಚರ್ಚೆ ಬರ್ತಾ ಇರೋದು ಕೂಸುಟೋಕ್ಕಿಂತ ಕುಲಾವಿ ಹೋಲಿಸಿದ್ರು ಅಂತಾರಲ್ಲ, ಹಾಗೆ ಈಗ ಕುರ್ಚಿಗೋಸ್ಕರ ಇಲ್ಲಿ ಮಾತಾಡ್ತಾ ಇರುವಂತ ಈ ಮಾತುಗಳ ಮೇಲುಗಡೆಗೆ ಚರ್ಚೆ ಆಗ್ತಾ ಇದೆ. ಒಂದ್ ನಿಮಿಷ ನನ್ನ ಪಾಡ್ ಮುಗಿಸ್ತೀನಿ, ನಮ್ಮ ಬ್ರದರ್ ಶರವಣ ಹತ್ರ ಹೋಗ್ರಂತೆ. ಎಲ್ಲಿ ಮಾತಾಡ್ತಾ ಇದಾರೆ? ಏನು ಶಿವಕುಮಾರ್ ಸಾಹೇಬ್ ಹೇಳಿದ್ ನಾನೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡಿದಾರ? ಹಂಗಿದ್ರೆ ಅವ್ರ ಮಾತಿನ ಅರ್ಥ ಏನು? ತಾವ್ ದಯವಿಟ್ಟು ನೀವ್ ಏನ್ ಬೇಕಾದ್ರೆ ಅವ್ರು ಹೇಳ್ತಾ ಇರ್ತಕ್ಕದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ. ಒಂದ್ ನಿಮಿಷ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ? ಎಕ್ಸ್ಪ್ಲೈನ್ ಮಾಡ್ತೀನಿ. ಶಿವಕುಮಾರ್ ಸಾಹೇಬ್ ಆಗ್ಬೋದು, ನೋಡಿ ಕೃಷ್ಣ ಅವರ ನಂತರ ಮತ್ತೊಬ್ಬ ಅವಕಾಶ ನಿಮಗೆ ಸಿಗ್ತಾ ಇದೆ. ತಪ್ಪೇನಿದೆ? ದೇವರು ವರನೂ ಕೊಡಲ್ಲ, ಶಾಪವೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ನೀವು ಅವಕಾಶವನ್ನ ಮಿಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ಲೀಸ್, ನಾಗರಾಜ್ ಯಾದವ್ ಅವರೇ, ಮಾನ್ಯ ವಿಧಾನ ಪರಿಷತ್ ಸದಸ್ಯರೇ, ದಯವಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಏನು ಅದರ ಅರ್ಥ ಏನಂತಂದ್ರೆ, ನಾನು ಪಿಸಿಸಿ ಅಧ್ಯಕ್ಷನಾಗಿದ್ದೇನೆ, ನಾನು ಎಸ್ ಎಂ ಕೃಷ್ಣ ಅವರಿದ್ದ ಸಂದರ್ಭದಲ್ಲಿ ವಿಚಾರಗಳನ್ನ ತಗೊಂಡು ಯಾಕೆ ಮಾತಾಡಿದ್ದೆ ಅಂದ್ರೆ, ಆಗ ನಮ್ಮ ಸಮುದಾಯ ನಮ್ಮ ಜೊತೆ ನಿಂತಿತ್ತು, ಈಗ ನಮ್ಮ ಜೊತೆ ನಿಲ್ಲಿ. ಒಂದ್ ನಿಮಿಷ ನಮ್ಮ ಜೊತೆ ನಿಲ್ಲಿ ಅಂತಕ್ಕಂತ ಆಶಾಭಾವನೊಂದಿಗೆ ಹೇಳಿರ್ತಕ್ಕಂಥದ್ದು. ಆದ್ರೆ ಪಿಸಿಸಿ ಅಧ್ಯಕ್ಷನಾಗಿ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವ್ರು ಎಲ್ಲೂ ಹೇಳಿಲ್ಲ, ಆದರೆ ಅವರು ಕೂಡ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಎಲ್ಲ ಅರ್ಹತೆ ಇರತಕ್ಕಂಥವರೇ. ಒಂದ್ ನಿಮಿಷ, ನೀವು ತುಂಬಾ ಈ ಮಾತಿನಲ್ಲಿ ಹಿಂಗೆಲ್ಲ ಮಾಡ್ತಿರಂತ ನೀವು ಎಂ ಎಲ್ ಸಿ ಆಗಿದ್ದೀರಾ, ನಿಮ್ಮ ಪಕ್ಷದವರು ಹೇಳಬೇಡಿ ಅಧ್ಯಕ್ಷರಾಗಿ ಮಾತಿನ ಅರ್ಥ ಏನು ಸರ್ವಣ್ಣ ಖರ್ಗೆ ಸಾಹೇಬರ ಗುರಿ ಆಗಿದೆ, ಪರಮೇಶ್ವರ ಗುರಿ ಆಗಿದೆ, ಕಾಂಗ್ರೆಸ್ನ ಅಧಿಕಾರ ತರೋದು ಬಟ್ ಯಾವ ಚಿಂತನೆನೂ ಇಲ್ಲ, ಯಾರು ಬಟ್ಟೆ ಹೊಲಿಸ್ಕೊಂಡಿಲ್ಲ. ಹಾಗಾಗಿ ನೀವು ಅಪಾರ್ಥವನ್ನ ಮಾಡಬೇಡಿ, ಕಾಂಗ್ರೆಸ್ ಪಕ್ಷ ಮೇಲೆ ಆರೋಪಗಳನ್ನ ಅಪಾದನೆಗಳನ್ನ ಮಾಡಬೇಡಿ. ನಮಗೆ ಬುದ್ಧಿವಂತಿಕೆ ಇದೆ, ಈ ರಾಜ್ಯದಲ್ಲಿ ಕೋಮುವಾದಿಗಳನ್ನ ತೆಗಿಬೇಕಾಗ್ತದೆ. ಪರಮೇಶ್ವರ ಸೋಲಿಸಿದ್ರು ಹೀಗೆ ಮಾಡಿದಂತ ಇಲ್ಲ ಸಲದ ಆರೋಪಗಳನ್ನ ಮತ್ತೊಂದ್ಸಲೆ ಮಾಡಬಾರ್ದು ಅಂತ ಬಿಜೆಪಿ ಅವರಿಗೆ ನೇರವಾಗಿ ಹೇಳ್ತಕ್ಕಂಥ ಮಾತನ್ನ ಹೇಳ್ತೇನೆ. ನಮ್ಮ ಪಕ್ಷ ಎಲ್ಲರನ್ನು ಗೆಲ್ಸ್ಕೊಂಡು ಪ್ರಯತ್ನ ಮಾಡ್ತೇವೆ, 150 ಜನ ಗೆಲ್ತೇವೆ. ನೀವು ಆರ್ ಎಸ್ ಹೇಳ್ತೀನಿ ಕೇಳಿ, ಬಿಜೆಪಿ ಅವರು ಹೇಳ್ತೀನಿ ಕೇಳಿ, ನಿಮ್ಮ ಸರ್ವೆ ಆಗಿದೆ ಗೊತ್ತಾ? ಆರ್ ಎಸ್ ಎಸ್ ಸರ್ವೆ 50 ಸೀಟ್ ಬರಲ್ಲ ಅಂತ ಆಗಿದೆ, 60% ಸೋಲ್ತಾರೆ ಅಂತ ಆಗಿದೆ. 2008 ಇರ್ಬೋದು, 2018 ಇರ್ಬೋದು, ಯಾವಾಗಲೂ ಕೂಡ ಹೇಳ್ತೀನಿ ಕೇಳಿ, ನೀವು ಇದೆಲ್ಲ ಬಿಜೆಪಿಗೆ ಹೇಳಬೇಕಾಗಿಲ್ಲ. ಹೋಗಿ ಬಸವನಗೌಡ ಎತ್ತಣ ಮಾಡಿದ್ರಲ್ಲ ಆಪಾದನೆಗಳು, ಯಡಿಯೂರಪ್ಪ ಮೇಲೆ ಉತ್ತರ ಕೊಡಿ, ವಿಶ್ವನಾಥ್ ಹೇಳಿದಾರಲ್ಲ ಅದಕ್ಕೆ ಉತ್ತರ ಕೊಡಿ, ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಬಿಜೆಪಿ 4 ಆಗಿದೆಯಲ್ಲ ಅದಕ್ಕೆ ಉತ್ತರ ಕೊಡಿ. ನವೀನ್ ಅವರು, ನವೀನ್ ಅವರು ಸುಮ್ಮನೆ ಮಾತಾಡಕ್ಕೆ 113 ಸೀಟ್ ಡೈರೆಕ್ಟ್ ಯಾವ್ದು ಗೆದ್ದಿದ್ದೀನಿ ನೀವು ಕರ್ನಾಟಕದಲ್ಲಿ, ಎಲ್ಲ ಫ್ಯಾಬ್ರಿಕೇಟೆಡ್, ಮಹಾರಾಷ್ಟ್ರದಲ್ಲಿ ಫ್ಯಾಬ್ರಿಕೇಟೆಡ್, ಇಲ್ಲಿ ಫ್ಯಾಬ್ರಿಕೇಟೆಡ್, ಊರೆಲ್ಲ ಫ್ಯಾಬ್ರಿಕೇಟೆಡ್, ಎಲ್ಲ ಸರ್ಕಾರಗಳನ್ನ ಖರೀದಿ ಮಾಡತಕ್ಕಂತ ನೀವು ಖರೀದಿ ಬಿಜೆಪಿ ಅವರು, ನೀವು ಆಪರೇಷನ್ ಕಮಲದ ರೂವಾರಿಗಳು, ನೀವು ಭ್ರಷ್ಟಾಚಾರಿಗಳು, ನೀವು ಭ್ರಷ್ಟಾಚಾರಿಗಳು, ನಿಮ್ಮಂತ ದೇಶಕ್ಕೆ ಮಾರಕ ಪ್ಲೀಸ್. ನಾಗರಾಜ್ ಅವರೇ, ನವೀನ್ ಅವರೇ ಪ್ಲೀಸ್, ಮಾನ್ಯ ವಿಧಾನ ಪರಿಷತ್ ನ ಸದಸ್ಯರಾಗಿದ್ದೀರಾ, ನೀವು ಪರಿಷತ್ ನಲ್ಲಿ ಮಾಡಿದಂಗೆ ಇಲ್ಲಿ ಮಾಡಬೇಡಿ. ಒಂದ್ ನಿಮಿಷ, ನಿಮ್ಮ ಪರಿಷತ್ನಲ್ಲಿ ಏನಾದರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ಚೀರಾಡ್ಕೊಳ್ಳಿ, ಹೆಂಗಾದ್ರೂ ಪ್ರೊಟೆಸ್ಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಪಾಯಿಂಟಿಗೆ ಬರೋಣ. ಮಾನ್ಯ ನಾಗರಾಜ್ ಯಾದವ್ರೆ, ನಿಮ್ಗೆ ಈ ವಿಚಾರದಲ್ಲಿ ಅಲ್ಲ, ನಿಮ್ಗೆ ಈ ವಿಚಾರದಲ್ಲಿ
ಹೇಳಕ್ಕಾಗಿಲ್ಲ ಅಂದ್ರೆ ಒಂಚೂರು ಕೇಳಿಸ್ಕೊಳ್ಳಿ. ಸಾಧ್ಯ ಸಾಧ್ಯ ಹೇಳಕ್ಕಾಗಲ್ಲ ಅಂತ ಹೇಳ್ಬೇಡಿ. ನಮ್ಮ ಅಧ್ಯಕ್ಷರು ಅವಕಾಶಕ್ಕಾಗಿ ಇದ್ದಾರೆ, ಆ ಸಮುದಾಯ ಕೂಡ ಬೇಕು, ಎಲ್ಲ ಸಮುದಾಯ ಬೇಕು ಅಂತ ಹೇಳ್ತದು. ಶರವಣ ಅವರೇ ನೀವು ಕೇಳಿದ್ರೆ ನಾನು ಹೇಳಲಿಕ್ಕೆ ಬಂದಿಲ್ಲ, ಕಾಂಗ್ರೆಸ್ ನ ಉತ್ತರ ಹೇಳಿ ಬಂದಿರೋ ನಾನು. ಶರವಣ ಎಸ್ ಎಸ್ ಏ ನಾಗರಾಜಣ ಅಣ್ಣ, ಏ ನಾಗರಾಜಣ ಒಂದ್ ನಿಮಿಷ ಸುಮ್ನೆ ಇರಪ್ಪ, ನಾನು ಮಾತಾಡೋಣ ಆಮೇಲೆ ನೀನ್ ಮಾತಾಡು. ಮಾತಾಡೋಣ ಏನು ನೀವೇ ಎಲ್ಲ ಮಾತಾಡೋಣ. ನಾಗರಾಜಣ ಒಂದ್ ನಿಮಿಷ ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಆಯ್ತಣ್ಣ ಆಯ್ತಣ್ಣ, ಈಗ ನಾಗರಾಜನ್ ಅವರು ಅವರ ಕಾಂಗ್ರೆಸ್ ನ ವಕ್ತಾರರಾಗಿ ಪಾಪ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ಅವ್ರು ಯಾರ್ದು ಬೇಕಾದ್ರೆ ಅಭಿಮಾನಸ್ತವನಾದ್ರೂ ಮಾಡ್ಲಿ, ಜನ್ಮದಿನೋತ್ಸವನಾದ್ರೂ ಮಾಡ್ಲಿ, ಇನ್ಯಾವುದೋ ಉತ್ಸವನಾದ್ರೂ ಮಾಡ್ಲಿ, ನಮ್ದೇನು ತಕರಾರಿಲ್ಲ. ಆದರೆ ಇವತ್ತು ನಾನ್ ಹೇಳ್ತಾ ಇರತಕ್ಕಂಥದ್ದು, ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋರು ಯಾರು, ಈ ರಾಜ್ಯದ 6.5 ಕೋಟಿ ಜನರು. ಆ ಜನರು ಮ್ಯಾಂಡೇಟರಿ ಯಾವ ತರ ಕೊಡ್ತಾರೋ ಅದು ನೋಡೋಣ. ಇನ್ನೂ ಟೈಮ್ ಇದೆ, 8-9 ತಿಂಗಳಿದೆ, 10 ತಿಂಗಳಿದೆ. ಆ ಟೈಮಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೋ, ಯಾರಿಗೂ ಸ್ವಂತ ಶಕ್ತಿಯಿಂದ ಅಧಿಕಾರ ಮಾಡಕ್ಕೆ ಸೀಟು ನಂಬರ್ ಗೇಮು, 113 ಸೀಟು ಯಾರು ಪಡ್ಕೋತಾರೋ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆ ಮುಖ್ಯಮಂತ್ರಿ ಯಾವ ಪಾರ್ಟಿಯಿಂದ ಆಗ್ಬೇಕು ಅನ್ನೋದನ್ನ ಆ ಪಕ್ಷದ ಹೈಕಮಾಂಡ್ ಆಗ್ಲಿ, ಆ ಪಕ್ಷದ ಶಾಸಕರುಗಳಾಗ್ಲಿ ತೀರ್ಮಾನ ಮಾಡಬೇಕಾಗಿರೋದು. ಬೀದಿ ಬೀದಿಯಲ್ಲಿ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲಿ ಡಂಗೂರ ಬಾರಿಸ್ಕೊಂಡು ಇವತ್ತು ಬೀದಿರಂಬ ಹಾದಿರಂಬ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ನಾನ್ ಹೇಳ್ತಾ ಇರತಕ್ಕಂಥದ್ದು, ಅದು ಉತ್ಸವ ಮಾಡ್ತಿರೋ ಕಾಂಗ್ರೆಸ್ ಅಂತ್ಯೋತ್ಸವ ಮಾಡ್ತೀರೋ ಅನ್ನೋದ್ ಬಗ್ಗೆ ಸಾರಿ 30 ಸೆಕೆಂಡ್ ಏರ್ ಆಗ್ತೀರಿ ಗೊತ್ತಾ, ಈಗ ಪಾಪ ಏನಾಗ್ತದೆ ಮುಖ್ಯಮಂತ್ರಿ ಆಗ್ಬೇಕು. ಅವ್ರು ಮಾತಾಡಿದಾಗ ನಾನು ಮಾತಾಡಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾನು ಮಾತಾಡ್ಬಿಡ್ತೀನಿ, ನಿಮ್ ಡಿಬೇಟ್ ನೀವು ಮಾಡಿ, ದಯಮಾಡಿ. ನಾಗರಾಜಣ್ಣ ನಿನಗೆ ಧ್ವನಿ ಇದೆ, ನಿನ್ನಷ್ಟು ಧ್ವನಿ ನಮಗಿಲ್ಲ. ನೀವು ನಿಮ್ಮ ಹೌದೌದು ನೀವು ಎಲ್ಡರೆ, ನಾನು ಇಲ್ಲ ಅಂತ ಹೇಳಿಲ್ಲ, ನಾನು ಯುವಕ ಇದ್ದೀನಿ, ಇರ್ಲಿ, ನಾನು ಹೇಳೋದು ಇಷ್ಟೇ. ಇವತ್ತು ನೀವು ಏನ್ ಇವತ್ತು ಉತ್ಸವ ಮಾಡ್ತೀರಾ, ಅದರಲ್ಲಿ ನಮ್ದು ಏನು ತಕರಾರಿಲ್ಲ. ಸಿದ್ದರಾಮಯ್ಯವರ ಜನ್ಮೋತ್ಸವ ಶರವಣ ಅವರೇ ಅದೊಂದು ಪ್ರಶ್ನೆ. ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಸಮುದಾಯದ ಒಕ್ಕಲಿಗ ಸಮುದಾಯಕ್ಕೆ ನಮಗೆ ಬೆಂಬಲ ಕೊಡಿ ಅಂತ ಹೇಳಿದ್ದು, ಈಗ JDS ನವರಿಗೆ ಒಂದಿಷ್ಟು ಭಯ ಶುರುವಾಗಿದೆಯಾ ಅಂತ. ಹೋಗ್ಬಿಟ್ರೆ ನಮಗೆ ಇರುವಂತ ಸೀಟ್ಗಳು ಹಳೆ ಮೈಸೂರು ಭಾಗದಲ್ಲಿ ಹೊರಟೋಗ್ಬಿಡುತ್ತಾ, ಏಟು ಬಿಡುತ್ತೆ ಅನ್ನೋ ಆತಂಕ ನಿಮ್ಗೆ ಶುರು ಆದಂಗಿದೆ. ಇವತ್ತು ಒಂದ್ ನಿಮಿಷ ಒಕ್ಕಲಿಗರ ಸಮುದಾಯ ಇರೋವರೆಗೂ, ಒಕ್ಕಲಿಗರ ನಾಯಕರು ಯಾರೇ ಇದ್ರು ಕೂಡ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಅವ್ರನ್ನ ಬಿಟ್ಟು ಯಾರು ಕೂಡ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು, ಯಾರು ಕೂಡ ಯಾವುದೇ ಒಂದು ಸಮಾಜವನ್ನ ಗುತ್ತಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಯಾವ ಸಮಾಜದ ನಾಯಕರು ಯಾರು ಯಾರಿಗೂ ಓಟ್ ಹಾಕ್ಬೇಕು ಅನ್ನೋದನ್ನ ಆ ಸಮಾಜ ತೀರ್ಮಾನ ಮಾಡುತ್ತೆ. ಏನೇ ಆಗ್ಲಿ ಹೇಳ್ಕೋಬಹುದು, ಇಲ್ಲ ಅಂತಲ್ಲ, ಇವತ್ತು ಅವ್ರಿಗೆ ಅವಕಾಶ ಮಾಡಿದ್ರೆ, ಜನ ಮ್ಯಾಂಡೇಟರಿ ಕೊಟ್ರೆ ಅದನ್ನು ಬಿಟ್ಟು ಇವತ್ತು ಬೀದಿ ಬೀದಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ಏನೋ ಆಗ್ಲೇ ಹೇಳಿದಂಗೆ ಕೂಸು ಹುಟ್ಟೋ ಮೊದಲು ಗುಲಾಬಿಯನ್ನ ಒಳಸ್ಕೊಂಡು ಇವತ್ತು ಈ ತರ ಮಾತಾಡೋ ಇರ್ಲಿಲ್ಲ. ಇವತ್ತು ಒಂದು ಪ್ರತಿಪಕ್ಷವಾಗಿ ಅದನ್ನು ಬಿಟ್ಟು ಈ ಇದ್ರ ಕಡೆ ಗಮನ ಹರಿಸಿ ಹೇಳಿ. ಅವರು ಕುಮಾರ್ ಸಾಹೇಬ್ರೆ ಅಂದ್ರೆ ಒಂದು ಒಕ್ಕಲಿಗರ, ಇವ್ರು ಹೇಳಿ ಶರಣವ್ರು ಹೇಳಿದೆ ಈಗ ಕರೆಕ್ಟ್, ಒಕ್ಕಲಿಗರ ಲೀಡರ್ ಆಗಿ ದೇವೇಗೌಡರೇ ಕುಮಾರ್ ಸಾಹೇಬ್ರೆ ಇದ್ದಾರೆ, ಇಲ್ಲಂತಿಲ್ಲ ಆಕ್ಚುಲಿ, ಅದು ಕರೆಕ್ಟ್. ಆದಷ್ಟಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಒಕ್ಕಲಿಗ ಓಟ್ ಕಟ್ ಮಾಡುವಂತ ಒಂದು ಟ್ಯಾಕ್ಟಿಕ್ ಯೂಸ್ ಮಾಡಿರ್ಬೋದು, ನಾನು ಒಬ್ಬ ಒಕ್ಕಲಿಗ ಕ್ಯಾಂಡಿಡೇಟ್ ಆಗಿರ್ತೇನೆ ಅಂತ ಹೇಳಿ. ಸೊ ಹಿಂದೆ ನೀವು ಕಷ್ಟ ಅವ್ರಿಗೆ ಹೇಳುವಾಗಲೂ ತಪ್ಪಾಗಿದೆ. ಎಸ್ ಎಂ ಕೃಷ್ಣ ಮಾತ್ರ ಅಲ್ಲ, ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಆದ್ಮೇಲೆ ಕುಮಾರ್ ಸಾಮರಿ 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅದು ಒಕ್ಕಲಿಗರೆ. ಅವ್ರು ಹೇಳ್ತಾರೇನೆ ಒಕ್ಕಲಿಗ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಂತರ ಈಗ ನಂಗೊಂದು ಅವಕಾಶ ಬಂದೆ ಅಂತ. ಅದ್ರ ಮಂತ್ರ ಎಸ್ ಎಂ ಕೃಷ್ಣ ಅಂತ ಕುಮಾರ್ ಸಾಮರಿ 2 ಸಲ ಕ್ಯೂರಿಯಾಸಿಟಿ ಇದೆ ಅವ್ರು ಹೇಳಿರುವಂತ ಮಾತಿಗೆ ನಿಮ್ಮನ್ನೇ ಕೇಳ್ತೀನಿ.